ಗುಬ್ಬಿ ತಾಲೂಕಿನ ಎಂಎನ್ ಕೋಟೆ, ಅಳಿಲುಘಟ್ಟ, ಹೊಸಕೆರೆ, ಎಂಎಚ್ ಪಟ್ಟಣ ಹಾಗೂ ಪಟ್ಟಣದ ಬೇಟೆರಾಯಸ್ವಾಮಿ ದೇವಾಲಯ ಸೇರಿದಂತೆ ಹಲವು ಭಾಗದಲ್ಲಿ ಅದ್ಧೂರಿಯಾಗಿ ವೈಕುಂಠ ಏಕಾದಶಿ ಕಾರ್ಯಕ್ರಮವು ನಡೆಯಿತು. ಸಾವಿರಾರು ಭಕ್ತಾದಿಗಳು ಮುಂಜಾನೆಯಿಂದಲೇ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡೆದರು. ತಾಲೂಕಿನ ಎಂಎನ್ ಕೋಟೆ ಗ್ರಾಮದ ಶ್ರೀ ಲಕ್ಷ್ಮೀರಂಗನಾಥ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ಸುಮಾರು 10,000 ಲಾಡುಗಳನ್ನು ಭಕ್ತಾದಿಗಳಿಗೆ ಪ್ರಸಾದವಾಗಿ ನೀಡಿದ್ದು, ಬೆಳಿಗ್ಗೆ 6 ಗಂಟೆಯಿಂದಲೇ ಭಕ್ತಾದಿಗಳಿಗೆ ನಿರಂತರವಾಗಿ ಜನತೆ ಹರಿದು ಬಂದಿತ್ತು. ವಿಶೇಷವಾಗಿ ಈ ವರ್ಷ ಸಪ್ತದ್ವಾರವನ್ನು ಮಾಡಿದ್ದು, ಅದರ ಮುಖೇನ ಭಕ್ತಾದಿಗಳು ದೇವರ ದರ್ಶನವನ್ನು ಪಡೆದರು. ತಾಲೂಕಿನ ಹೊಸಕೆರೆಯಲ್ಲಿ ಶ್ರೀ ಲಕ್ಷ್ಮೀರಂಗನಾಥ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಮಹೋತ್ಸವದ ಅಂಗವಾಗಿ ಬೆಳಗ್ಗೆ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ, ಸುಪ್ರಭಾತ ಸೇವೆ, ವಿಶೇಷ ಅಲಂಕಾರವನ್ನು ಮಾಡಿದ್ದು, ಇಲ್ಲಿಯೂ ಕೂಡ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಕೂಡ ಮತ್ತು ಬೆಳಗ್ಗೆ 6 ಗಂಟೆಯಿಂದ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ಪರಿಸರ ಮತ್ತು ಪೂಜೆಗಳು ನಿರಂತರವಾಗಿ ನಡ್ಕೊಂಡ್ಬರ್ತಾ ಇದೆ. ಭಕ್ತಾದಿಗಳಿಗೆ ಬೆಳಿಗ್ಗೆ 6 ಗಂಟೆಯಿಂದ ಸಪ್ತದ್ವಾರ ದರ್ಶನದ ಮೂಲಕ ಪ್ರವೇಶವನ್ನು ಅವಕಾಶ ಮಾಡಿಕೊಟ್ಟಲಾಗಿದೆ. ನಿರಂತರವಾಗಿ ರಾತ್ರಿ 10 ಗಂಟೆವರೆಗೂ ಸಹ ಪ್ರಸಾದ ಮತ್ತು ಸಪ್ತದ್ವಾರ ದರ್ಶನವನ್ನು ಏರ್ಪಡಿಸಲಾಗಿದೆ. ಸುಮಾರು ಇಲ್ಲಿಗೆ 8,000-10,000 ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆಯನ್ನು ನಾವು ಹೊಂದಿದ್ದೀವಿ. ತಾಲೂಕಿನ ಅಳಿಲುಘಟ್ಟ ಗ್ರಾಮದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಸಹ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆಯನ್ನು ಮಾಡಲಾಯಿತು. ಬೆಳಿಗ್ಗೆ ದೇವಾಲಯದಲ್ಲಿ ಪ್ರಾಕಾರೋತ್ಸವ ದ್ವಾರ ಪೂಜೆ ನಡೆಯಲಿದೆ. ಭಕ್ತಾದಿಗಳಿಗೆ ಬೆಳಿಗ್ಗೆ 4 ಗಂಟೆಯಿಂದಲೇ ನಿರಂತರವಾಗಿ ರಾತ್ರಿ 10 ಗಂಟೆಯವರೆಗೂ ಸಪ್ತದ್ವಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದರು. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ಎಮ್ಎನ್ ಕೋಟೆ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಶ್ರೀ ಒಂದಿನ ನೆಲಕರ್ತರು ಶ್ರೀ ವೈಕುಂಠ ಏಕಾದಶಿನ ಯಶಸ್ವಿಯಾಗಿ ಭಕ್ತ ಸಮೂಹದಿಂದ ಮತ್ತು ಎಲ್ಲ ಇದರಿಂದ ಗ್ರಾಮಸ್ಥಗಳಿಂದ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾರೆ. ಅದೇ ರೀತಿ ಈ ವರ್ಷ ಕೂಡ ವೈಕುಂಠ ಏಕಾದಶಿಯನ್ನು ಬೆಳಗ್ಗೆ 4:30 ಅಭಿಷೇಕ, ಪ್ರಾಕಾರೋತ್ಸವ, ಗೋಪೂಜೆ, ಆಮೇಲೆ ಮಹಾಮಂಗಳಾರತಿಯಿಂದ ಪ್ರಾರಂಭ ಮಾಡಿ ಎಲ್ಲ ಭಕ್ತ ಮಹಾಶಯಗಳು ಬಂದು ಇಲ್ಲಿ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬೆಳಗ್ಗೆ ಫಲಾಹಾರ ಸೇವನೆ ಮಾಡಿ ರಾತ್ರಿ 9 ಗಂಟೆ ರಾತ್ರಿ ಎಲ್ಲ ಹೆಚ್ಚಿನ ಭಕ್ತಾದಿಗಳು ಬಂದು ಮತ್ತು ಇಲ್ಲಿನ ಭಕ್ತಾದಿಗಳಿಗೆ ಲಡ್ಡು ಸೇವೆಯನ್ನು ಮಾಡ್ತಾಯಿದ್ದಾರೆ, ಲಡ್ಡು ಸೇವೆ ವಿತರಣೆ ಮಾಡ್ತಿದ್ದು ಮತ್ತು ಹೆಚ್ಚಿನ ಇದರಲ್ಲಿ ಪ್ರಸಾದ ಸೇವೆಯನ್ನು ಎಲ್ಲ ಭಕ್ತಾದಿಗಳು ವಿತರಣೆ ಮಾಡ್ತಿದ್ದು ಭಕ್ತರು ದರ್ಶನ ಮಾಡಿಕೊಂಡು ಪ್ರಸಾದ ಸೇವನೆ ಮಾಡಿಕೊಂಡು ಎಲ್ಲರೂ ಭಕ್ತರ ಸ್ವಾಮಿಯ ಸ್ಮರಣೆ ಮಾಡಿಕೊಂಡು ಹೋಗ್ತಾಯಿದ್ದಾರೆ.